ಚೆಸ್ಕಾಂನಲ್ಲಿ ಮುನಿ ಗೋಪಾಲರಾಜ್ ಬೇನಾಮಿ ಆಟವನ್ನ ಆಡ್ತಾ ಇದ್ದಾರೆ. ಅನಧಿಕೃತವಾಗಿ ಗುತ್ತಿಗೆ ಲೈಸೆನ್ಸ್ ಅನ್ನ ಪಡೆದು ವಂಚಿಸುತ್ತಿದ್ದಾನೆ ಅಧಿಕಾರಿ. ಮುನಿ ಗೋಪಾಲರಾಜ್ ಅಕ್ರಮಕ್ಕೆ ಬ್ರೇಕ್ ಬೀಳೋದು ಯಾವಾಗ? ಹಾಗಾದ್ರೆ ಕಳೆದ 20 ವರ್ಷಗಳಿಂದಲೂ ಕೂಡ ಚೆಸ್ಕಾಂನಲ್ಲೇ ಬೀಡು ಬಿಟ್ಟಿದ್ದಾರೆ ಅಂತ. ಇಂಧನ ಸಚಿವರೇ, ಇಂಥವರು ಇನ್ನೂ ಕೂಡ ನಿಮ್ ಕಣ್ಣಿಗೆ ಬಿದ್ದಿಲ್ವಾ ಅಂತ. ಅಕ್ರಮ ಎಸಗುವ ಅಧಿಕಾರಿ ಯಾಕೆ ಪದೋನ್ನತಿ ಕೊಡ್ತೀರಿ ಅಂತವರು ನಿಮ್ ಕಣ್ಣಿಗೆ ಬೀಳಲ್ವಾ? ಬೆಸ್ಕಾಂನಲ್ಲಿ ಮುನಿ ಗೋಪಾಲರಾಜ್ ಅವರ ಬೇನಾಮಿ ಆಟ ಇನ್ನೂ ಕೂಡ ನಿಂತಿಲ್ಲ. ಅನಧಿಕೃತವಾಗಿ ಗುತ್ತಿಗೆ ಲೈಸೆನ್ಸ್ ಅನ್ನ ಪಡೆದು ವಂಚಿಸ್ತಾ ಇದ್ದಾನೆ ಈ ಅಧಿಕಾರಿ ಅಂತ. ಪರೋಕ್ಷವಾಗಿ ಚೆಸ್ಕಾಂಗೆ ನಷ್ಟವನ್ನ ಉಂಟು ಮಾಡ್ತಾ ಇದ್ದಾನೆ ಅಧಿಕಾರಿ. ಕಳೆದ 20 ವರ್ಷಗಳಿಂದಲೂ ಕೂಡ ಚೆಸ್ಕಾಂನಲ್ಲಿ ಈತ ಬೀಡು ಬಿಟ್ಟಿದ್ದಾರೆ. ಆದ್ರೂ ಕೂಡ ಇಂಧನ ಸಚಿವರ ಕಣ್ಣಿಗೆ ಈತ ಬೀಳ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಎಷ್ಟೇ ವಂಚನೆ ಮಾಡಿದ್ರು ಕೂಡ ಆತನಿಗೆ ಬೇರೆ ಬೇರೆ ಪದೋನ್ನತಿ ಅಂತೂ ಸಿಗ್ತಾ ಇದೆ. ಅದು ಹೇಗೆ ಅಂತ. ಇನ್ನು ಬೆಸ್ಕಾಂ ಲೂಟಿ ದರ್ಬಾರ್ ಮಾಡ್ತಿದ್ದಾರೆ. ನಿಯಮಗಳಿಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಕಂಪನಿಯ ಅಧಿಕಾರಿ ಆಗಿದ್ರೂ ಕೂಡ ಆತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ. ಅಧಿಕಾರಿ ಹೆಸರಿನಲ್ಲಿ 2 ಗುತ್ತಿಗೆ ಪರವಾನಗಿಯನ್ನ ಆತ ಪಡೆದುಕೊಂಡಿದ್ದಾನೆ. ಲೂಟಿ ಮಾಡ್ತಾನೆ ಇದ್ದಾನೆ ಆತ ಅಂತ. ಖರೀದಿ ವಿಭಾಗದಲ್ಲಿ ಅಧಿಕಾರಿಯಾಗಿರುವಂತಹ ಮುನಿ ಗೋಪಾಲರಾಜ್ ಮಾಡ್ತಾ ಇರುವಂತಹ ವಂಚನೆ ಇದು. ದೊಡ್ಡ ಹುದ್ದೆಯಲ್ಲಿದ್ರೂ ಕೂಡ ಹಣದ ವ್ಯಾಮೋಹ ಮಾತ್ರ ಆತನಿಗೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಹೀಗಿದ್ರೂ ಕೂಡ ಇಂಧನ ಸಚಿವರ ಕಣ್ಣಿಗೆ ಈತ ಬೀಳ್ತಿಲ್ಲ. ವಸತಿ ಬಡಾವಣೆ ವಿದ್ಯುದೀಕರಣ ಜೊತೆಗೆ ಗುತ್ತಿಗೆಯನ್ನ ಪಡೆದು ಆತ ಕೆಲಸವನ್ನ ಮಾಡ್ತಾನೆ. ಹಣವನ್ನ, ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆದು ನಿಯಮಗಳ ಪ್ರಕಾರ ಸಂಸ್ಥೆಯ ಅಧಿಕಾರಿ ಗುತ್ತಿಗೆ ಲೈಸೆನ್ಸ್ ಅನ್ನ ಪಡೆಯುವ ಹಾಗಿಲ್ಲ. ಇದು ಅಲ್ಲಿರುವಂತಹ ನಿಯಮ. ಆದ್ರೂ ಕೂಡ ಆತ ಹಣದ ಹಿಂದೆ ಓಡ್ತಾ ಇದ್ದಾನೆ ಅಂತ. ನಿಯಮ ಮೀರಿ ಅಧಿಕಾರಿ ಆಟ ನಡೆಸ್ತಾ ಇರೋದು ಸಾಕಷ್ಟು. ಕಳೆದ 20 ವರ್ಷದಿಂದಲೂ ಕೂಡ ಆತನ ಆಟ ಟೋಪ ಇದೇ ರೀತಿ ಮುಂದುವರಿತಾ ಇದೆ. ಆದ್ರೆ ಆತನಿಗೆ ಮಾತ್ರ ಪದವಿಯಲ್ಲಿ ಬೇರೆ ಬೇರೆ ಹುದ್ದೆ ಕೂಡ ಸಿಗ್ತಾನೆ ಇದೆ. ಇದ್ಯಾವ ವಿಚಾರವೂ ಕೂಡ ಇಂದಿನ ಸಚಿವರ ಕಣ್ಣಿಗೆ ಬೀಳ್ತಾ ಇಲ್ಲ. ಯಾಕೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗ್ತಿದೆ. ಆತ ನಿನ್ನೆ ಮೊನ್ನೆಯಿಂದ ಅಲ್ಲ, 20 ವರ್ಷಗಳಿಂದಲೂ ಕೂಡ ಇದೇ ರೀತಿ ಲೂಟಿಗಿಳಿದಿದ್ದಾರೆ ಅಂತ ಚೆಸ್ಕಾಂನಲ್ಲಿ. ಆದ್ರೆ ನಿಯಮಗಳಿಗೂ ಕೂಡ ಕೇರ್ ಮಾಡ್ತಾ ಇಲ್ಲ. ಯಾವ ವಿಚಾರಗಳು ಯಾಕೆ ಅಧಿಕಾರಿಗಳ ಕಣ್ಣಿಗೆ ಕಾಣ್ತಾ ಇಲ್ಲ? ಅಧಿಕಾರಿ ಹೆಸರಿನಲ್ಲಿ ಈಗ 2 ಗುತ್ತಿಗೆ ಪರವಾನಗಿ ಕೂಡ ಇದೆ ಅಂತ ಹೇಳಲಾಗ್ತಿದೆ.